ಸೊ ಈ ಕಾಂಪಿಟೇಷನ್ ಮುಗ್ದಾದ್ಮೇಲೆ ವಿನ್ನರ್ ಮಿಸ್ ಗ್ಲಾಮ್ ವರ್ಲ್ಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಅದು ನನಗೆ ಮಾರ್ಚ್ ಇಲ್ಲ ಏಪ್ರಿಲ್ ಅಲ್ಲಿ ಇರುತ್ತೆ. ಸೊ ಅದು ಪ್ರಾಬ್ಲಿ ಈ ಸತಿ ಇಂಡಿಯಾದಲ್ಲೇ ನಡೆಯುತ್ತೆ. ಸೊ ಡಿಫ್ರೆಂಟ್ ಕಂಟ್ರೀಸಲ್ಲಿ ಒಂದೊಂದು ವರ್ಷ ನಡೆಯುತ್ತೆ. ಸೊ ಪ್ರಾಬ್ಲಿ ಈ ಸತಿ ಇಂಡಿಯಾದಲ್ಲೇ ಇರುತ್ತೆ. ಸೊ ಅಕ್ರಾಸ್ 40 ಆರ್ ಮೋರ್ ಕಂಟ್ರೀಸಿಂದ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಸೊ ಸಾರಿ ಸರ್, ನೀವೇನೋ ಕೇಳಿದ್ರಿ ಮಧ್ಯದಲ್ಲಿ, ಐ ಥಿಂಕ್. ಹಾಂ ಮಿಸ್ ಕ್ಲಾಮ್, ಪ್ರಿಪ್ರೇಷನ್ ಮುಂಚೆಯಿಂದನೂ ನಡೀತಾನೆ ಇದೆ. ಸೊ ನಾನು ಪ್ಯಾಜೆಂಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಐ ಥಿಂಕ್ ಇಟ್ಸ್ ಬಿನ್ 3 or 4 ಇಯರ್ಸ್. ಸೊ ಅವಾಗಲಿಂದ ಪ್ರಿಪ್ರೇಷನ್ ನಡೀತಿದೆ. ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ತುಂಬ ಪ್ರಿಪ್ರೇಷನ್ ಬೇಕಾಗುತ್ತೆ. ಐ ವಿಲ್ ಗಿವನ್ ಮೈ ಆಲ್, ಎಷ್ಟಾಗುತ್ತೆ ಅಷ್ಟು ನನ್ನಿಂದ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಉಳಿದಿದ್ದು ಇಟ್ಸ್ ಲೆಫ್ಟ್ ಟು ದ ಯೂನಿವರ್ಸ್. ಎಜುಕೇಷನ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಿಂದನೇ ಇಂಜಿನಿಯರಿಂಗ್ ಮಾಡಿ. ANZ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಬ್ಯಾಂಕ್ ಅಲ್ಲಿ ಡೇಟಾ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ, ಇವಾಗಲೂ ವರ್ಕ್ ಮಾಡ್ತಾನೆ ಇದ್ದೀನಿ. ಹಾಂ, ಲೀವ್ ಹೀಗೆ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಲೀವ್ ಕೊಡ್ತಾರೆ. ಸೊ ಬೇಸಿಕಲಿ ಜಾಸ್ತಿ ಲೀವ್ ತೊಗೊಳ್ಲಿಕ್ಕಾಗಲ್ಲ, ಎಲ್ಲ ಲೀವ್ಸ್ ಕಾಂಪಿಟೇಷನ್ಸ್ಗೆ ಅಂಥೇಳಿ ಪ್ರಿಸರ್ವ್ ಮಾಡಿಟ್ಟು ಯಾವಾಗ ಕಾಂಪಿಟೇಷನ್ಸ್ ಬರುತ್ತೆ ಅವಾಗ ಲೀವ್ ತೊಗೊತೀನಿ. ಅವಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಕಳಿಸ್ತೀವಿ. ಅಂದರೆ ಮುಂಚೆಯಿಂದಲೂ ಅವಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಕಳಿಸ್ತಿದ್ದೆ ನಾನು. ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಹೋಗು ಮುಂದುವರಿ ಅಂತ ಎಲ್ಲ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದೆ. ಸ್ಕೂಲ್ ಚಿಕ್ಕವಳಿಂದ ಹಿಡಿದು ಬೇಬಿ ಕ್ಲಾಸಿಂದ ಹಿಡಿದು ಯಾವುದೇ ಕಾಂಪಿಟೇಷನ್ ಸ್ಕೂಲಲ್ಲಿ ಇರಲಿ, ಫಸ್ಟ್ ಪಾರ್ಟಿಸಿಪೇಟ್ ಮಾಡು. ವಿನ್ ಆಗೋದು ಬಿಡೋದು ಅದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡು ನೀನು ಅಂತ ಕಳಿಸ್ತಿದ್ದೆ. ಹಾಗೇನೆ ಎಲ್ಲೋದ್ರಲ್ಲೂ ಕಾಂಪೀಟ್ ಮಾಡ್ತಿದ್ಲು ಅವಳು, ಇಂಟ್ರೆಸ್ಟಲ್ಲೇ ಕಾಂಪೀಟ್ ಮಾಡ್ತಿದ್ಲು, ಟ್ಯಾಲೆಂಟೆಡ್ ಇದ್ಲು, ಯಾವುದಕ್ಕೆ ಕಳಿಸಿದ್ರು ಅದರಲ್ಲಿ ವಿನ್ ಆಗಿಯೇ ಬರೋಳು. ಹಾಗೆ ಈವಾಗ ವಿನ್ ಆಗಿದ್ದಾಳೆ, ತುಂಬ ಖುಷಿಯಾಯಿತು. ಗ್ರಾಮಾಂತರ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಉದ್ಯಮಕ್ಕೆ ಬಂದವರು, ಇದ್ರ ಬಗ್ಗೆ ಎಲ್ಲ ನಮಗೆ ಜಾಸ್ತಿ ಅನುಭವ ಇರಲಿಲ್ಲ. ಅವಳು ಆಸಕ್ತಿ ಇತ್ತು, ಅದರಲ್ಲಿ ನಾವು ಒಂಚೂರು ಸಹಕರಿಸಿದ್ದೇವೆ ಅಷ್ಟೇ. ಗೊತ್ತಲ್ಲ, ಅವಳದ್ದೇ ಸಾಧನೆ ಭಗವಂತರ ಇಚ್ಛೆ. ಜೊತೆಗೆ ಅನಿವಾರ್ಯ ಇಲ್ಲ ಸರ್, ಹೋಗ್ಲೇಬೇಕಲ್ಲ. ನಾವು ಬಳ್ಳಾರಿಯಲ್ಲಿ ಹೋಟೆಲ್ ಉದ್ಯಮ ಸರ್. ಇಲ್ಲ ಇಲ್ಲ, ಸದ್ಯಕ್ಕೇನೂ ಇಲ್ಲ. ಬಂದರೆ ಯೋಚನೆ ಮಾಡ್ತೀನಿ ಬೇಸ್ಡ್ ಆನ್ ದ ಸ್ಕ್ರಿಪ್ಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ವೇರಿಯಸ್ ಆಸ್ಪೆಕ್ಟ್ ಇರುತ್ತಲ್ವಾ, ನಾವು ಕನ್ಸಿಡರ್ ಮಾಡಬೇಕು. ನಾನು ವರ್ಕ್ ಮಾಡ್ತಾನೂ ಇದ್ದೀನಿ. ಸೊ ಬೇಸ್ಡ್ ಆನ್ ಆಲ್ ಆಫ್ ದ್ಯಾಟ್ ಯೋಚನೆ ಮಾಡ್ತೀನಿ. ದಿಸ್ ಇಸ್ ದ ಕ್ವಿಜ್ ಮಾಸ್ಟರ್.